ಅನ್ಲಾಕ್ ಬಳಿಕ ಹೇಗಿದೆ ಕರ್ನಾಟಕ ಪ್ರವಾಸಿಗಳ ತಾಣಗಳಲ್ಲಿ ಜನ ಇದ್ದಾರಾ ಇಲ್ವಾ ಜನರಿಗೆ ಕೊರೋನಾ ಮೂರನೇ ಅಲೆ ಭಯ ಇದೆಯಾ ಇಲ್ವಾ ಅನ್ನುವಂತಹ ಸಂಪೂರ್ಣ ಚಿತ್ರಣವನ್ನ ನಾವು ಕೊಡ್ತೀವಿ ಬೀಚ್ ಜಲಪಾತಗಳಿಗೆ ಜನ ಹಾಗಿದ್ರೆ ಹೋಗ್ತಿದಾರಾ ಜನ ಮೋಜು ಮಸ್ತಿ ಮಾಡ್ತಿದಾರಾ ಇಲ್ವಾ ವೀಕೆಂಡ್ ನಲ್ಲಿ ದೇವಸ್ಥಾನಗಳಿಗೆ ಜನರು ಹೋಗ್ತಿದಾರಾ ಇಲ್ವಾ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಇವತ್ತು ಕೊಡ್ತಾ ಹೋಗ್ತೀವಿ अंद्रे इष्टु दिन कोरोना केसस् जास्ती आगता इडी करुनाडु वंदष्टु तिंगळु स्तब्धवागित्तु बट इदीग कोरोना केसस् कमी आगता इदे सो सरकार कूड़ा एल्ला जागगळन्न ओंदु रीतियागि अनलॉक माड्कोंडु बर्ता इदे सो एल्ला जिल्लेगळल्लू कूड़ा प्रवासी ताणगळिदे सो प्रवासिगरु प्रवासी ताणगळिगे होग्ता इद्दारे हागिद्रे अनलॉक बळिक कर्नाटक हेगिदे प्रवासी ताणगळल्ली जन होग्ता इद्दारा इल्वा मोजु मस्ती माड्तिद्दारा इल्वा ಜನರಿಗೆ ಇದೀಗ ಕೊರೋನಾ ಮೂರನೇ ಅಲೆ ಭಯ ಕಾಡ್ತಾ ಇದೆಯಾ ಇಲ್ವಾ ಅನ್ನುವಂತ ಒಂದು ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇನ್ನು ಬೀಚ್ ಜಲಪಾತಗಳಿಗೆ ಜನರು ಹೋಗ್ತಿದಾರಾ ಜನ ಮೋಜು ಮಸ್ತಿಯಲ್ಲಿ ತೊಡಗ್ತಿದಾರಾ ವೀಕೆಂಡ್ ನಲ್ಲಿ ದೇವಸ್ಥಾನಗಳಿಗೆ ಪ್ರವಾಸಿಗರು ಹೋಗ್ತಿದಾರಾ ಅನ್ನುವಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ ಇನ್ನು ನ್ಯೂಸ್ 18 ನಲ್ಲಿ ಅನ್ಲಾಕ್ ವೀಕೆಂಡ್ ನ ಕಂಪ್ಲೀಟ್ ಚಿತ್ರಣವನ್ನ ನಾವು ಕೊಡ್ತಾ ಹೋಗ್ತೀವಿ ಮಂಗಳೂರಿನಲ್ಲಿ ಕಡಿಮೆಯಾಗಿದೆ ಪ್ರವಾಸಿಗರ ಸಂಖ್ಯೆ ಮಳೆ ಹಿನ್ನೆಲೆ ಬೀಚ್ ಗೆ ಬರೋರ ಸಂಖ್ಯೆಯೂ ಕೂಡ ಇಳಿಮುಖ ಆಗ್ತಾ ಇದೆ ಸಮುದ್ರ ಅಪರ ಹಿನ್ನೆಲೆ ಬೀಚ್ ಗೆ ಇಳಿಯೋದಕ್ಕೆ ನಿಷೇಧವನ್ನ ಹೇರಲಾಗಿದೆ ಬೀಚ್ ಬದಿ ತಡೆಬೇಲಿ ಹಾಕಿದ್ದಾರೆ ಜಿಲ್ಲಾಡಳಿತ ಪಣಂಬೂರು ಬೀಚ್ ನಲ್ಲಿ ಬೆರಳೆಣಿಕೆ ಎಷ್ಟು ಪ್ರವಾಸಿಗರು ಮಾತ್ರ ಆಗಮಿಸ್ತಾ ಇದ್ದಾರೆ ಹಾಗೆ ಪ್ರವಾಸಿಗರು ಮಾಸ್ಕ್ ಕೂಡ ಧರಿಸುವಂತೆ ಜಿಲ್ಲಾಡಳಿತ ಮನವಿಯನ್ನ ಮಾಡಿದೆ ಇನ್ನು ಬೀಚ್ ಬದಿ ತಡೆಬೇಲಿ ಹಾಕಿದ್ದಾರೆ दक्षिण कन्नड जिला इन मंगलूर पणंबूर कड़ल किनारेरणिकीय प्रवासीगर बरता कड़ल अब्बर नोड़ अली प्रवासीगर कूड़ा हिंदी प्रवासीगर कडाय धरसलैकु सामाजिक अंतरव कापाडलैकु अवंत मनवियन कूड़ा जिला सो नहीं कूड़ा दृश्य दी नोड़ता सो मंगलूर बीच के बरवर संख्य कड़मे आगता है सो समुद्र अब्बर इवंत हिन्दली प्रवासिगरु बंदु कूड़ा वापस तेरळ्ता इद्दारे एस नम्म प्रतिनिधि किशन शेट्टी इदर बग्गे वाक्थ्रू नडेसिद्दारे बन्नि नोडोण राज्य अनलॉक आगि ओंदु वारगळे कळेदिदे अनलॉक बळिकद प्रथम वीकेंड इवत्तु बंदिरुवंतद्दु शनिवार मत्तु आदित्यवार दक्षिण कन्नड जिल्लेय ಬಹುತೇಕ ಕಡೆಗಳಲ್ಲಿ ಪ್ರವಾಸಿಗರೇ ತುಂಬಿ ಹೋಗಿದ್ದಾರೆ ನಾವೀಗ ಮಂಗಳೂರಿನ ಪ್ರಸಿದ್ಧ ಬೀಚ್ಗಳಲ್ಲಿ ಒಂದಾದಂತ ಪಣಂಬೂರು ಬೀಚ್ ಬದಿಯಲ್ಲಿ ಇದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸಿದ್ರೆ ಬೆಳಗ್ಗಿನ ಹೊತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಯುವಕರು ಸೇರಿದಂತೆ ಎಲ್ಲ ಪ್ರವಾಸಿಗರು ಬರ್ತಾ ಇರುವಂತದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಂಗಳೂರಿಗೆ ಬರ್ತಾರೆ ಸ್ಪೆಷಲಿ ಆಗಿ ಮಂಗಳೂರಿಗೆ ಬಂದ್ರೆ ಪ್ರಥಮ ಆದ್ಯತೆ ಕೊಡೋದು ಅದು ಬೀಚ್ಗಳನ್ನು ನೋಡೋಕೆ ಆದ್ರೆ ಮಳೆ ಬಹಳಷ್ಟು ಬರ್ತಾ ಇರೋ ಕಾರಣಕ್ಕಾಗಿ ಬೀಚ್ಗಳು ಕೂಡ ಬಾರಿ ರಫ್ ಆಗೋದನ್ನ ನೀವು ಗಮನಿಸುತ್ತಾ ಇದ್ದೀರಿ ಹಾಗಾಗಿ ಸಮುದ್ರ ಕಿಳಿಯೋಕೆ ಯಾರಿಗೂ ಕೂಡ ಜಿಲ್ಲಾಡಳಿತ ಅವಕಾಶವನ್ನ ಕೊಟ್ಟಿಲ್ಲ ಒಂದು ಬೀಚ್ ಬದಿಗಳಲ್ಲಿ ತಡೆಬೇಲಿಯನ್ನು ಹಾಕಿರುವಂತದ್ದು ಆದರೆ ಆ ಕಡೆ ಯಾರು ಕೂಡ ಹೋಗಬಾರದು ಎಂಬ ಸೂಚನಾ ಫಲಕವನ್ನ ಕೂಡ ಹಾಕಿದ್ದಾರೆ ಹಾಗಾಗಿ ರಭಸದಿಂದ ಅಬ್ಬರಿಸುವಂತ ಸಮುದ್ರವನ್ನ ನೋಡಿ ಪ್ರವಾಸಿಗರು ಹಿಂದಿರುಗುತ್ತಿದ್ದಾರೆ ಇವತ್ತು ಮತ್ತು ನಾಳೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವಾಸಿಗರು ಬರೋದು ಒಂದು ಬೀಚ್ ನೋಡೋ ಅಥವಾ ದೇವಸ್ಥಾನಗಳನ್ನು ಸಂದರ್ಶನ ಮಾಡೋಕೆ ಹಾಗಾಗಿ ಇವತ್ತು ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಜಿಲ್ಲೆಯ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಭಕ್ತರ ಸಂಖ್ಯೆಯೂ ಕೂಡ ಬಹಳಷ್ಟು ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಭಕ್ತರ ಸಂಖ್ಯೆ ಕೂಡ ದೇವಸ್ಥಾನದ ಭಾಗಗಳಲ್ಲಿ ಕಾಣ್ತಾ ಇದೆ ಇವತ್ತು ಧರ್ಮಸ್ಥಳದಲ್ಲಿ ಸುಮಾರು 30 ರಿಂದ 50,000 ಭಕ್ತರು ಬರುವಂತ ನಿರೀಕ್ಷೆ ಕೂಡ ಕ್ಷೇತ್ರದ ಆಡಳಿತ ಮಂಡಳಿಯಲ್ಲಿ ಇರುವಂತದ್ದು ಇನ್ನು ಮಂಗಳೂರು ನಗರ ಭಾಗದಲ್ಲಿ ನೋಡ್ತಾ ಹೋದ್ರೆ ಬೀಚ್ಗಳು ಕೂಡ ಸಾಕಷ್ಟು ರಶ್ ಆಗ್ತಾ ಇದೆ ಬೆಳಗ್ಗಿನ ಹೊತ್ತು ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಇನ್ನು ಸಂಜೆ ವೇಳೆಗೆ ಪ್ರವಾಸಿಗರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಬಿಟ್ಟು ಬಿಟ್ಟು ಮಳೆ ಸುರಿತಿರೋ ಕಾರಣಕ್ಕಾಗಿ ಮಳೆ ಬಿಟ್ಟಂತ ಸಂದರ್ಭದಲ್ಲಿ ಪ್ರವಾಸಿಗರು ಇಲ್ಲಿ ಬರ್ತಾ ಇರುವಂತದ್ದು ಆದರೆ ಕೊರೋನಾ ಅನ್ಲಾಕ್ ಆದ ಬಳಿಕ ಇಲ್ಲಿನ ಅಂಗಡಿಗಳು ಯಾವುದು ಕೂಡ ತೆರೆದಿಲ್ಲ ಯಾಕೆಂದ್ರೆ ಪ್ರವಾಸಿಗರು ಬಂದ ನಂತರವಾಗಿ ವ್ಯಾಪಾರ ಮತ್ತಷ್ಟು ಚುರುಕನ್ನ ಪಡೆಯುವಂತ ನಿರೀಕ್ಷೆಗಳು ಇಲ್ಲಿನ ಸ್ಥಳೀಯ ವ್ಯಾಪಾರಸ್ಥರಲ್ಲಿರುವಂತದ್ದು ಹಾಗಾಗಿ ಸದ್ಯಕ್ಕೆ ಯಾವುದೇ ಅಂಗಡಿ ಮುಂಗಟ್ಟುಗಳನ್ನು ತೆರೆದಿಲ್ಲ ಹಾಗಾಗಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾದ ನಂತರವಾಗಿ ಇಲ್ಲಿನ ವ್ಯಾಪಾರ ಚಟುವಟಿಕೆ ಕೂಡ ಬಹಳಷ್ಟು ಮುತುವರ್ಜಿಯಿಂದ ಆಗುತ್ತೆ ಹಾಗಾಗಿ ಅನ್ಲಾಕ್ ಆದಂತ ಮೊದಲ ವಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸಿಗರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ ಆದರೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಜನ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅಬ್ಬರಿಸುವಂತ ಸಮುದ್ರ ಆಗಿರಬಹುದು ದೇವಸ್ಥಾನಗಳಾಗಿರಬಹುದು ಮತ್ತು ಪಶ್ಚಿಮ ಘಟ್ಟದ ಸೌಂದರ್ಯವನ್ನು ಸವಿಯೋಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಬರ್ತಾ ಇದ್ದಾರೆ ಮತ್ತು ಪ್ರವಾಸಿಗರು ಕೂಡ ಬರ್ತಾ ಇದ್ದಾರೆ ಬಂದಂತ ಎಲ್ಲ ಪ್ರವಾಸಿಗರು ಕೊರೋನಾ ಕಟ್ಟೆಚ್ಚರವನ್ನು ಪಾಲಿಸಬೇಕು ಕೊರೋನಾ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂಬ ಮನವಿಯನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ
ಕಿಶನ್ ಶೆಟ್ಟಿ ನ್ಯೂಸ್ 18 ಕನ್ನಡ ಮಂಗಳೂರು ಉಡುಪಿ ಪ್ರವಾಸಿ ತಾಣಗಳಿಗೆ ಬರ್ತಿದ್ದಾರೆ ಪ್ರವಾಸಿಗರು ಅನ್ಲಾಕ್ ಬಳಿಕ ವೀಕೆಂಡ್ ನಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಮಲ್ಪೆ ಬೀಚ್ ನಲ್ಲಿ ಪ್ರವಾಸಿಗರು ಎಂಜಾಯ್ ಮಾಡುತ್ತಿದ್ದಾರೆ ಇನ್ನು ಮಾಸ್ಕ್ ಇಲ್ಲದೆಯೇ ಬೀಚ್ ಗಳಲ್ಲಿ ಪ್ರವಾಸಿಗರು ಓಡಾಟವನ್ನ ಮಾಡುತ್ತಿದ್ದಾರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಪ್ರವಾಸಿಗರು ಬರ್ತಾ ಇದ್ದಾರೆ ಪ್ರವಾಸಿಗರು ಸಂಜೆಯಾಗುತ್ತಲೇ ಇನ್ನಷ್ಟು ಪ್ರವಾಸಿಗರು ಕೂಡ ಅಲ್ಲಿಗೆ ಆಗಮಿಸುವಂತ ಸಾಧ್ಯತೆ ಇದೆ ಅಂದ್ರೆ ಈಗ ಉಡುಪಿಯಲ್ಲೂ ಕೂಡ ಸಾಕಷ್ಟು ಪ್ರವಾಸಿ ತಾಣಗಳಿದೆ ಈಗ ಪ್ರವಾಸಿಗರು ಕೂಡ ಈ ಒಂದು ಪ್ರವಾಸಿ ತಾಣಗಳಿಗೆ ಆಗಮಿಸುತ್ತಾ ಇದ್ದಾರೆ ಅನ್ಲಾಕ್ ಬಳಿಕ ವೀಕೆಂಡ್ ನಲ್ಲಿ ಪ್ರವಾಸಿಗರು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ ಮಲ್ಪೆ ಬೀಚ್ ನಲ್ಲಿ ಸಾಕಷ್ಟು ಪ್ರವಾಸಿಗರು ಸೇರ್ತಾ ಇದ್ದಾರೆ ಎಂಜಾಯ್ ಮಾಡುತ್ತಿದ್ದಾರೆ ಹಾಗೆ ಮಾಸ್ಕ್ ಇಲ್ಲದೆಯೇ ಬೀಚ್ ಗಳಲ್ಲಿ ಪ್ರವಾಸಿಗರು ಓಡಾಡ್ತಾ ಇದ್ದಾರೆ ಸೋ ಅಲ್ಲೂ ಕೂಡ ಮಾಸ್ಕ್ ಹಾಕಿಲ್ಲ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೇನ್ ಮಾಡ್ತಾ ಇಲ್ಲ ಸೋ ಅವರ ಕೈಗಳನ್ನು ಸ್ಯಾನಿಟೈಸ್ ಮಾಡ್ಕೊತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಸೋ ಇವಾಗ ಎಲ್ಲರೂ ಕೂಡ ಎರಡು ಡೋಸ್ ತಗೋಬೇಕು ವ್ಯಾಕ್ಸಿನ್ ಅಂತ ಹೇಳಿದ್ದಾರೆ ಅದನ್ನ ಕೂಡ ತಗೊಂಡಿದ್ದಾರೋ ಇಲ್ವೋ ಬಟ್ ಈಗ ಮಲ್ಪೆ ಬೀಚ್ ನಲ್ಲಿ ಸಾಕಷ್ಟು ಪ್ರವಾಸಿಗರು ಸೇರ್ತಾ ಇದ್ದಾರೆ ಅದರಲ್ಲೂ ಕೂಡ ಸಂಜೆ ಆಗ್ತಾ ಇದ್ದಂತೆ ಮತ್ತಷ್ಟು ಪ್ರವಾಸಿಗರು ಸೇರುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕೂಡ ಜನರು ಆಗಮಿಸ್ತಾ ಇದ್ದಾರೆ ಮೋಜು ಮಸ್ತಿಯಲ್ಲಿ ತೊಡಗ್ತಾ ಇದ್ದಾರೆ ಇನ್ನಷ್ಟು ಪ್ರವಾಸಿಗರು ಆಗಮಿಸುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಕೊಡಗಿನಲ್ಲಿ 3 ತಿಂಗಳ ಬಳಿಕ ಪ್ರವಾಸಿ ತಾಣಗಳು ಓಪನ್